ಮಧ್ಯಾಹ್ನದ ದಿನಕ್ಕೆ ನೇಮಕವಾದ ದೇವರ ವಾಕ್ಯದ ಭಾಗವನ್ನು ಓದಿ ಕೇಳೋಣ ಲೋಕನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ನಲವತ್ತು ವಚನಗಳು ಲೋಕನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ನಲವತ್ತು ವಚನಗಳು ಈ ಮಾತುಗಳನ್ನು ಹೇಳಿದ ಮೇಲೆ ಗಟ್ಟ ಹತ್ತಿ ಎರುಸುಲೆಮಿಗೆ ಮುಂದೆ ಮುಂದೆ ಹೋದನು ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತ್ಮಗು ಬೆತಾನಕ್ಕೂ ಸಂಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ ಇದುವರೆಗೆ ಅದರ ಮೇಲೆ ಯಾರೂ ಅತ್ತಿಲ್ಲ ಅದನ್ನು ಬಿಚ್ಚಿ ಹಿಡಿಕೊಂಡು ಬನ್ನಿರಿ ಯಾವರಾದರೂ ನಿಮ್ಮನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ ಇದು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ ಎಂದು ಹೇಳಿ ಕಳುಹಿಸಿದನು ಕಳುಹಿಸಲ್ಪಟ್ಟವರು ಹೋಗಿ ಆತನು ತಮಗೆ ಹೇಳಿದಂತೆಯೇ ಕಂಡರು ಅವರ ಆ ಕತ್ತೆಯ ಮರಿಯನ್ನು ಬಿಚ್ಚುತ್ತಿರುವಾಗ ಅದರ ಯಜಮಾನರು ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆಯ ಮರೆಯ ಮೇಲೆ ಹಾಕಿ ಯೇಸುವನ್ನು ಕೂಡಿಸಿದರು ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಆಸಿದರು ಆತನ ಪಟ್ಟಣವನ್ನು ಸಂಪಿಸಿ ಎಣ್ಣೆಯ ಮರಗಳು ಗುಡ್ಡದಿಂದ ಇಳಿಯುವಾಗ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡರಿವರೆಲ್ಲ ಸಂತೋಷ ತಾವು ಕಂಡಿದ್ದೆಲ್ಲ ಮಾತ್ಕರ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಪರಲೋಕದಲ್ಲಿ ಮಂಗಳ ಮೇಲೋಕಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಕ್ಕೆ ತೊಡಗಿದರು ಜನರ ಗುಂಪಿನೊಳಗಿಂದ ಪರಿಸರದಲ್ಲಿ ಕೆಲವರು ಆತ ಬೋಧಕನೇ ನಿನ್ನ ಶಿಷ್ಯನನ್ನು ಗದರಿಸಿ ಎಂದು ಕೇಳಿದ್ದಕ್ಕೆ ಆತ ನೀವು ಸುಮ್ಮನಾದರೆ ಈ ಕಲ್ಲುಗಳು ಕೂಗು ಎಂದು ನಿಮಗೆ ಹೇಳುತ್ತೇನೆ ಅಂದನು ದೇವ್ರಿ ಈ ಖರ್ಜೂರ ಗರಿಗಳ ನಾವು ನಾವಿನಗೆ ಸ್ತೋತ್ರವನ್ನು ಸಾಲಿಸ್ತೇವೆ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸುಸ್ವಾಮಿ ಆತನು ಇರುಸಿಗೆ ಪ್ರಯಾಣ ಮಾಡಿದ ಆತನು ಮೆಸ್ಸಿಯನು ನಮ್ಮನ್ನು ಪಾಪದಿಂದ ಶಾಪದಿಂದ ಬಿಡಿಸಲು ಬಂದವತನೆಂಬುದಾಗಿ ಜನರಿಗೆ ತೋರಿಸಿದ ಈ ದಿನದಲ್ಲಿ ನಾವು ಈ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ನಿನ್ನ ಆತ್ಮನ ಮೂಲಕವಾಗಿ ವಾಕ್ಯದ ಸತ್ಯತೆ ತಿಳಿಯಲು ನಮಗೆ ಸಹಾಯವನ್ನು ಮಾಡು ನಮ್ಮ ಹೃದಯಗಳನ್ನು ತೆರೆ ನಮ್ಮ ಕಿವಿಗಳನ್ನು ತೆರೆ ನಿನ್ನ ವಾಕ್ಯದಿಂದ ನಾವು ಬಲ ಹೊಂದಿ ಈ ಮೂಲಕವಾಗಿ ಆತ್ಮಿಕವಾದ ಸಮಾಧಾನವನ್ನು ಆತ್ಮಿಕವಾದ ಸ್ಫೂರ್ತಿಯನ್ನು ಪಡೆಯುವಂತೆ ಮಾಡು ಈ ವಾಕ್ಯವನ್ನು ಕೇಳುವಂಥ ಸಂದೇಶವನ್ನು ಕೇಳುವಂತೆಲ್ಲೂ ಕೂಡ ಆಶೀರ್ವಿಸು ಈ ವಾಕ್ಯವನ್ನು ಕೇಳುವಂತೆಲ್ಲರ ಎಲ್ಲರ ಮನಸ್ಸುಗಳನ್ನು ತೆರೆ ಎಲ್ಲರಿಗೆ ಹೊಸದಾದ ದರ್ಶನವನ್ನು ನಿಗಿಸು ಮಾತೃ ಸ್ವಾಮಿ ಈ ಸಮಾಧಿನಗಳಲ್ಲಿ ನನ್ನ ಮಗನ ಕ್ರೂಜೆಯ ಮೂಲಕವಾಗಿ ನಾವು ವಿಶೇಷವಾದ ಬಿಡುಗಡೆಯನ್ನು ವಿಶೇಷವಾದ ಆಶೀರ್ವಾದವನ್ನು ಹೊಂದುವಂತೆ ಕೃಪೆ ಮಾಡಿ ಎಂಬುದಾಗಿ ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ ಆಮೆನ್ ಪ್ರೀತಿಯುಳ್ಳ ಬಿಗ್ಜೆ ವೀಕ್ಷಕರಿಗೆ ಕರ್ತನ ಸುಮಧುರ ನಾಮದಲ್ಲಿ ವಂದನೆಗಳು ಈಗ ತಾನೇ ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಎರುಸುರೇಮೆಗೆ ಪ್ರಯಾಣ ಮಾಡಿದ ಒಂದು ಅದ್ಭುತವಾದ ಘಟನೆಯನ್ನು ನಾವು ಓದಿದ್ದೇವೆ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಕತ್ತೆಯ ಮರಿಯ ಮೇಲೆ ಪ್ರಯಾಣವನ್ನು ಮಾಡಿದ ಆ ಸಂದರ್ಭದಲ್ಲಿ ಖರ್ಜೂರ ಗರಿಗಳನ್ನು ಉಪಯೋಗ ಮಾಡಿದರು ಅದಕ್ಕಾಗಿ ಆ ದಿನವನ್ನು ಖರ್ಜೂರ ಗರಿಗಳ ದಿನ ಎಂಬುದಾಗಿ ಕರೆಯುತ್ತಾರೆ ಖರ್ಜೂರ ಗರಿಗಳ ಆ ಪ್ರಯಾಣ ವಿಶೇಷವಾಗಿ ಯೇಸುವಿನ ಕ್ರೂಜೆಗೆ ಕ್ಷಣಗಣನೆಯಾಗಿದೆ ಯೇಸು ಕ್ರೂಜೆಗೆ ಹೋಗುವ ಮೊದಲು ನಡೆದಂಥ ಘಟನೆ ಈ ಖರ್ಜೂರ ಗರಿಗಳ ಒಂದು ವಿಶೇಷವಾದಂಥ ಒಂದು ಪ್ರಯಾಣವಾಗಿದೆ ದೇವರ ವಾಕ್ಯವನ್ನು ನಾವು ಕೇಳುವಾಗ ಯುರುಸುಲೇಮಿನ ಪ್ರವೇಶ ಒಂದು ವಿಜಯದ ಸಂಕೇತವಾಗಿದೆ ಈ ಘಟನೆ ಎಲ್ಲ ಸ್ವಾರ್ಥಗಳಲ್ಲಿ ಬರೆಯಲ್ಪಟ್ಟಿದೆ ಪಸ್ಕ ಹಬ್ಬದ ಐದು ದಿನ ಮೊದಲು ಈ ಘಟನೆ ನಡೆದಿದೆ ಪಸ್ಕ ಹಬ್ಬ ನಡೆಯುವಾಗ ಮೂರು ಲಕ್ಷ ಜನರು ಕೂಡುತ್ತಾ ಇದ್ದರು ಅನೇಕರು ಈ ಪಸ್ಕ ಹಬ್ಬಕ್ಕಾಗಿ ಬರುತ್ತಾ ಇದ್ದರು ಅನೇಕರು ಸಂಭ್ರಮವನ್ನು ಪಡುತ್ತಾ ಇದ್ದರು ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ತಂದೆಯ ಚಿತ್ತಕ್ಕೆ ವಿಧೇಯನಾದ ಜಕರಿಯ ಒಂಬತ್ತು ಒಂಬತ್ತರಲ್ಲಿ ಹೀಗೆ ಬರೆದಿದೆ ಚಿಯೋ ನಗರಿಯೇ ಬಹು ಸಂತೋಷ ಪಡು ಎರಸೇಂಪುರಿಯೇ ಗೈ ನೋಡು ನಿನ್ನ ಅರಸಿನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನು ಸುರಕ್ಷಿತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ ಭಾಳ ಅದ್ಭುತವಾದ ಸಂಗತಿ ಯೇಸುಸ್ವಾಮಿ ಪ್ರಯಾಣ ಮಾಡುವ ಎಷ್ಟೋ ವರ್ಷಗಳ ಹಿಂದೆ ಜಕರಿಯನ್ನು ಹೇಳ್ತಾನೆ ಬರಸನು ಬರುತ್ತಾನೆ ಆತನು ನ್ಯಾಯವಂತನು ಕತ್ತೆಯನ್ನು ಹೌದು ಕತ್ತೆಯ ಮರಿಯ ಮೇಲೆ ಪ್ರಯಾಣ ಮಾಡುತ್ತೆ ಅಂತ ಅದ್ಭುತವಾದ ಸಂಗತಿ ಪ್ರವಾದಿಯ ಮೂಲಕವಾಗಿ ನಡೆದಂಥ ಮಾತು ಯೇಸುವಿನ ಜೀವನದ ಮೂಲಕವಾಗಿ ನೆರವೇರಿತು ಯೇಸು ತನ್ನ ತಂದೆಯ ಚಿತ್ತದ ಹಾಗೆ ಕ್ರೂಜೆಯ ಬಳಿಗೆ ಆತ ನಡೆಯುತ್ತಾ ಇದ್ದಾನೆ ಫಿಲಿಪಿ ಎರಡು ಏಳು ಮತ್ತು ಎಂಟನೇ ವಚ ನೋಡುವಾಗ ತನ್ನನ್ನು ತಾನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಹೀಗೆ ಆತನು ಆಕಾರದ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದುವಷ್ಟರ ಮಟ್ಟಿಗೆ ವಿದೆಯನಾದನು ಯೇಸುವಿನ ಪ್ರಯಾಣ ಬಹಳ ಸುಖಕರವಾದ ಪ್ರಯಾಣವಲ್ಲ ಆತನು ತಾನು ಮೆಸ್ಸಿಯನು ತಾನು ಜನರಿಗೋಸ್ಕರವಾಗಿ ಪ್ರಾಣ ಕೊಡಲು ಬಂದಾತನು ತಾನು ಕ್ರೂಜೆಯ ಮೇಲೆ ತನ್ನನ್ನು ತಾನು ಬಲಿಯರ್ಪಿಸಲು ಬಂದಾತನು ಎಂಬುದಾಗಿ ತಿಳಿದುಕೊಂಡು ಆತನು ಕಥೆಯ ಮೇಲೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಕೆಲವು ಪ್ರಾಮುಖ್ಯವಾದ ಸತ್ಯಾಂಶದ ಸಂಗತಿಗಳು ಈ ಪರಿಚಯದಲ್ಲಿ ಅಡಕವಾಗಿದೆ ಮೂವತ್ತನೇ ವಚನ ನೋಡುವಾಗ ಅಲ್ಲಿ ಯೇಸು ಹೇಳುವಂಥ ಮಾತು ಹೋಗಿರಿ ಈ ಮಾತು ನಮಗೆ ಅನ್ವಯಿಸುತ್ತದೆ ಈ ಮಾತು ಯೇಸುವಿನ ಬಗ್ಗೆ ಸ್ವಾರ್ಥೆಯನ್ನು ಸಾರಲು ನಮಗೆ ಪ್ರೇರೇಪಣೆ ನೀಡುವಂಥದ್ದಾಗಿದೆ ಯೇಸು ತನ್ನ ಮಹಾ ಅಪ್ಪಣೆಯಲ್ಲಿ ಹೇಳಿದಂಥ ಮಾತು ಜಗತ್ತಿಗೆ ಸ್ವಾರ್ಥೆಯನ್ನು ಸಾರಿರಿ ಕಟ್ಟ ಕಡೆಗೆ ಹೋಗಿರಿ ಸ್ವಾರ್ಥೆಯನ್ನು ಸಾರಿರಿ ಎಲ್ಲರನ್ನ ಶಿಷ್ಯರನ್ನಾಗಿ ಮಾಡಿರಿ ಲೋಕದ ಮೂಲೆ ಮೂಲೆಗೆ ಹೋಗಿ ಎಂಬುದಾಗಿ ಯಶಸ್ವಾಮಿ ಹೇಳಿದ್ದಾನೆ ನಿರ್ವಾಕ್ಯದಲ್ಲಿ ಬರಲ್ಪಟ್ಟಿದೆ ಸುವಾರ್ತೆ ಯಾವಾಗ ಜಗತ್ತಿಗೆಲ್ಲ ಸಾರಲ್ಪಡ್ತದೋ ಆವಾಗ ಜಗತ್ತಿನ ಅಂತ್ಯವಾಗೆ ಎಂಬುದಾಗಿ ಯೇಸುವಿನಾಜ್ಞೆ ಹೋಗಿರಿ ಸುವಾರ್ತೆಯನ್ನು ಸಾರಿ ಇನ್ನು ನಾವು ಕೂಡ ಯಸ್ಸು ಕ್ರೂಜೆಯಲ್ಲಿ ಯಾತಕೋಸ್ಕರವಾಗಿ ಬಲಿಯಾದ ಯಾತಕ್ಕೋಸ್ಕರವಾಗಿ ಸ್ವಾಮಿ ಲೋಕಕ್ಕೆ ಬಂದನೆಂಬುದಾಗಿ ತಿಳಿದುಕೊಂಡು ನಾವು ಸುವಾರ್ತೆ ಸಾರುವಂಥ ಹಂಗಿನಲ್ಲಿದ್ದೇವೆ ನಮ್ಮ ಜೀವನದ ಮೂಲಕವಾಗಿ ನಮ್ಮ ಆಲೋಚನೆಯ ಮೂಲಕವಾಗಿ ನಮ್ಮ ಬಾಳಿನ ಮೂಲಕವಾಗಿ ನಮ್ಮ ನಡೆನುಡಿಗರ ಮೂಲಕವಾಗಿ ನಾವು ಯಶುವಿನ ಸುವಾರ್ತೆಯನ್ನು ಸಾರಬೇಕು ಈತನು ಕ್ರೈಸ್ತನು ಈಕೆ ಕ್ರೈಸ್ತಳು ಎಂಬುದಾಗಿ ಜನರು ಗುರುತಿಸುವಂತ ಜೀವನವನ್ನು ನಾವಿಂದು ಮಾಡಬೇಕಾಗಿದೆ ಪ್ರಿಯರೇ ಅದೇ ಮೂವತ್ತನೇ ವರ್ಷದ ಹೆಸರು ಇರುವಂತಹ ಮಾತು ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ ಎಂಬುದಾಗಿ ಸ್ವಾರ್ಥ ಸೇವೆ ಮನೆ ಮನೆಯಿಂದ ಪ್ರಾರಂಭವಾಗಬೇಕು ಸ್ವಾರ್ಥ ಸೇವೆ ಹಳ್ಳಿ ಹಳ್ಳಿಗಳಲ್ಲಿ ಪ್ರಾರಂಭವಾಗಬೇಕು ಮನೆಯೇ ಮೊದಲ ಪಾಠಶಾಲೆ ಮನೆಯಲ್ಲಿ ನಾವು ಮಕ್ಕಳಿಗೆ ಯೇಸುವಿನ ಬಗ್ಗೆ ತಿಳಿವಳಿಕೆಯನ್ನು ಕೊಡಬೇಕು ಮನೆಯಲ್ಲೇ ಮಕ್ಕಳು ತರಬೇತಿಯನ್ನು ಮಾಡಬೇಕು ಈ ಮೂಲಕವಾಗಿ ಒಂದು ಬಲಿಷ್ಠವಾದ ಕ್ರೈಸ್ತ ಸಮಾಜವನ್ನು ನಾವು ಕಟ್ಟಲು ಸಹಾಯ ಮಾಡಬೇಕಾಗಿದೆ ಮಹಾತ್ಮ ಗಾಂಧಿ ಹೇಳಿದಂಥ ಮಾತು ಹಳ್ಳಿ ಉದ್ಧಾರವಾದರೆ ನಗರಗಳು ದೇಶ ಉದ್ಧಾರವಾಗ್ತಿದಾಗಿ ನಾವು ಮನೆ ಮನೆಗಳಲ್ಲಿ ಸುವಾರ್ತೆಯನ್ನು ನಾವು ಬಲವಾಗಿ ನಾವು ಸಾರುವಾಗ ನಮ್ಮ ದೇಶ ಒಳ್ಳೆದಾಗ್ತದೆ ಜಗತ್ತು ಒಳ್ಳೆದಾಗ್ತದೆ ಇನ್ನು ಮುಂದೆ ನೋಡುವಾಗ ಈ ಸಮ್ಮೇಳನದ ಮಾತು ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರೆಯನ್ನು ಕಾಣಬೇಡಿ ನಮಗೆ ನಮ್ಮ ಭವಿಷ್ಯತ್ತು ಗೊತ್ತಿರೋ ಏಸು ಗೊತ್ತಿದ್ದ ಒಂದು ಕತ್ತೆ ಮರೆಯನ್ನು ಅಲ್ಲಿ ಕಟ್ಟಿದ್ದಾರೆ ಎಂಬುದಾಗಿ ಏಸು ನಮ್ಮ ನಾಳೆಗಳ ಬಗ್ಗೆ ತಿಳುವಳಿಕೆ ಉಳ್ಳವನಾಗಿದ್ದಾನೆ ನಮಗೆ ಗೊತ್ತಿಲ್ಲ ನಾಳೆ ನಮಗೆ ಏನಾಗ್ತದೆ ಎಂಬುದಾಗಿ ಅದು ಯಶು ಗೊತ್ತಿದೆ ನಾಳೆ ನಮ್ಮ ಜೀವನದಲ್ಲಿ ನಡೆಯುವಂತ ಘಟನೆ ಯಾವುದೆಂಬುದಾಗಿ ಆದ್ದರಿಂದ ನಾವು ಯೇಸುವಿನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಭವಿಷ್ಯತ್ತು ಒಳ್ಳೆಯದಾಗ್ತದೆ ನಮ್ಮ ಆತ್ಮಿಕ ಜೀವನ ಅದು ಒಳ್ಳೆಯದಾಗ್ತದೆ ಮುಂದೆ ನೋಡುವಾಗ ಯಸ್ವಾಮಿ ಹೇಳಿದಂಥ ಮಾತು ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವೆ ಎಂಬುದಾಗಿ ಅಲ್ಲಿ ಬಂಧನದಿಂದ ಒಂದು ಕತ್ತೆ ಮರಿ ಕಟ್ಟಲ್ಪಟ್ಟಿದೆ ಪಾಪದ ಬಂಧನಕ್ಕೆ ಒಂದು ಸೂಚನೆಯಾಗಿದೆ ಪಾಪದ ಬಂಧನದಿಂದ ಬಿಡಿಸಲು ಯಶಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ ಆದ್ದರಿಂದ ಆತೊಂದು ಕತ್ತೆಯ ಮರಿಯ ಮೇಲೆ ಪ್ರಯಾಣ ಮಾಡಿದ ಅಲ್ಲಿ ಕಟ್ಟಿರುವಂಥ ಒಂದು ಕತ್ತೆ ಮರಿ ಪ್ರಿಯ ನಾವಿಂದು ಯಾವುದಕ್ಕೆ ಕಟ್ಟಲ್ಪಟ್ಟಿದ್ದೇವೆ ಯಾವ ಪಾಪಗಳಿಂದ ಕಟ್ಟಲ್ಪಟ್ಟಿದ್ದೇವೆ ಯಾವ ಬಂಧನಗಳಿಂದ ನಾವು ಕಟ್ಟಲ್ಪಟ್ಟಿದ್ದೇವೆ ಇವೆಲ್ಲಗಳಿಂದ ಬಿಡಿಸಲು ಯೇಸುಸ್ವಾಮಿ ಬಂದಿದ್ದಾನೆ ಯೇಸುಸ್ವಾಮಿ ಹೇಳುವಂಥ ಮಾತು ಆ ಕತ್ತೆಯ ಮರಿಯನ್ನು ಕಟ್ಟಿದ್ದಾರೆ ಅದನ್ನು ಬಿಚ್ಚಿರಿ ಎಂಬುದಾಗಿ ಮುಂದೆ ನೋಡುವಾಗ ಸ್ವಾಮಿ ಆ ಕತ್ತೆಯ ಮರಿಯ ಮೇಲೆ ಪ್ರಯಾಣ ಮಾಡಿದೆ ಇದುವರೆಗೆ ಆ ಕತ್ತೆಯ ಮರಿಯ ಮೇಲೆ ಯಾರು ಪ್ರಯಾಣ ಮಾಡಿದ್ದಿಲ್ಲ ನನ್ನ ನಿಮ್ಮ ಜೀವಿತವನ್ನು ಆಲೋಚನೆ ಮಾಡಿ ಈವರೆಗೆ ನಮ್ಮ ಜೀವಿತ ಯಾರು ಪ್ರಯಾಣ ಮಾಡಿದ್ದಾನೆ ನಮ್ಮ ಜೀವಿತವನ್ನು ಆಲೋಚನೆ ಮಾಡುವ ಯೇಸುಸ್ವಾಮಿ ನಮ್ಮ ಜೀವಿತದಲ್ಲಿ ಪ್ರಯಾಣ ಮಾಡಲು ಕಾಯುತ್ತಾ ಇದ್ದಾನೆ ನಮ್ಮ ಹೃದಯದಲ್ಲಿ ಆತನು ಒಳಬರಲು ಕಾಯುತ್ತಾ ಇದ್ದಾನೆ ನಮ್ಮ ಹೃದಯದ ಬಾಗಿಲನ್ನು ಆತನು ತಟ್ಟುತ್ತಾ ಇದ್ದಾನೆ ಆತನಿಗೆ ನಿಮ್ಮ ಬಾಗಿಲನ್ನು ತಿಳಿಬಿಡುವ ಆಲೋಚನೆ ಮಾಡಿದ ಪ್ರಿಯರೇ ಮುಂದೆ ಹೇಳ್ತಾನೆ ಸ್ವಾಮಿ ಬಿಚ್ಚಿರಿ ಎಂಬುದಾಗಿ ಜನರನ್ನು ಪಾಪದ ಬಂಧನದಿಂದ ಬಿಡಿಸಲು ಯೇಸುಸ್ವಾಮಿ ಕರೆಯನ್ನು ಕೊಡುವ ಆತನಾಗಿದ್ದಾನೆ ಆ ಕತ್ತ ಮೇಲೆ ಅದು ಕಟ್ಟಲ್ಪಟ್ಟಿತ್ತು ಅದನ್ನು ಬಿಚ್ಚಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾನೆ ಯೇಸುಸ್ವಾಮಿ ಅಪೋಸ್ತರನ್ನು ಸುವಾರ್ತೆಗೆ ಕೈಸಲ್ಪಡುವಾಗ ಆತನ ಹೇಳಿದಂಥ ಮಾತು ರೋಗಿಗಳನ್ನು ಸ್ವಸ್ಥ ಮಾಡಿರಿ ದುರಾತ್ಮಗಳನ್ನು ಬಿಡಿಸಿರಿ ಬಂಧನದಲ್ಲಿರುವ ಬಿಡುಗಡೆ ಮಾಡಿರಿ ಸತ್ತವರನ್ನು ಎಬ್ಬಿಸಿರೆಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾನೆ ಆತನ ಮಕ್ಕಳಾದ ನಾವು ಎಂದು ಜನರನ್ನು ಬೇರೆ ಬೇರೆ ಪಾಪದ ಸ್ಥಿತಿಯಿಂದ ಬಂಧನದಿಂದ ಬಿಡಿಸಲು ಕರೆಯಲ್ಪಟ್ಟಿದ್ದೇವೆ ಯೇಸುಸ್ವಾಮಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಈ ಖರ್ಜೂರ ಗರಿಗಳ ಭಾನುವಾರ ನಮಗೆ ಜನರನ್ನು ಬೇರೆ ಬೇರೆ ಬಂಧನದಿಂದ ಬಿಡಿಸಲು ಅದು ಕರೆಯನ್ನು ಕೊಡುವಂಥದ್ದಾಗಿದೆ ಬಿಚ್ಚಿರಿ ಪಾಪದಿಂದ ಜನರನ್ನು ಬಿಚ್ಚಿಬೇಕು ದುರಾತ್ಮಗಳಿಂದ ಜನನ್ನು ಬಿಡುಗಡೆ ಮಾಡಬೇಕು ರೋಗಗಳಿಂದ ಜನರನ್ನು ಬಿಡುಗಡೆ ಮಾಡಬೇಕು ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಮುಂದೆ ಸ್ವಾಮಿ ಹೇಳುವಂಥ ಮಾತು ಹಿಡ್ಕೊಂಡು ಬನ್ನಿರಿ ಕತ್ತೆ ಮರಿಯನ್ನು ಹಿಡ್ಕೊಂಡು ಬನ್ನಿರಿ ಇಂದು ಜನರನ್ನು ನಾವು ಯೇಸುವಿನ ಬಳಿಗೆ ನಾವು ಕರೆತರಬೇಕು ಅನೇಕರಿಗೆ ಸುವಾರ್ತೆ ಗೊತ್ತಿಲ್ಲ ಯೇಸುವಿನ ಪರಿಚಯ ಗೊತ್ತಿಲ್ಲ ಸತ್ಯವೇದ ಗೊತ್ತಿಲ್ಲ ಆದ್ದರಿಂದ ಇಂದು ನಾವು ಕ್ರೈಸ್ತರಾದ ನಾವು ಜನರನ್ನು ಯೇಸುವಿನ ಬಳಿಗೆ ಕರೆತರಬೇಕು ಆದ್ದರಿಂದ ಸಂಗೀತಗಾಣಿ ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರ ದೊಡ್ಡದಾದ ಭಾರ ನಮಗಿದೆ ನಾವು ಮಾಡುವಂಥ ಸೇವಾ ಕ್ಷೇತ್ರದಲ್ಲಿ ನಾವು ಮಾಡುವಂಥ ಉದ್ಯೋಗದಲ್ಲಿ ಅನೇಕ ಜನರನ್ನು ಯೇಸುವಿನ ಬಳಿಗೆ ಕರೆತರುವಂಥ ಜವಾಬ್ದಾರಿಕೆ ನಮಗಿದೆ ಪ್ರಿಯರೇ ಕತ್ತಿ ಮರಿಯನ್ನು ಶಿಷ್ಯರು ಏಸುವಿನ ಬಳಿಗೆ ಕರೆತಂದ ನಾವಿಂದು ಕೂಡ ಪರಿಚಯ ಇಲ್ಲದ ಜನರಿಗೆ ಯೇಸುವಿನ ಬಗ್ಗೆ ಸ್ವಾರ್ಥ ಸಾರುವಂತ ಹಂಗಿನಲ್ಲಿದ್ದೇವೆ ನಮ್ಮ ಜೀವನದ ಮೂಲಕವಾಗಿ ನಮ್ಮ ನಡತೆಯ ಮೂಲಕವಾಗಿ ನಮ್ಮ ಆಲೋಚನೆ ಮೂಲಕವಾಗಿ ನಮ್ಮ ಸ್ವಭಾವದ ಮೂಲಕವಾಗಿ ನಾವು ಯೇಸುವಿನ ಬಳಿಗೆ ಜನನ್ನು ಕರೆತರಬೇಕಾಗಿದೆ ಮೂವತ್ತೊಂದನೇ ವಚನ ಯಾವಾದರೂ ನಿಮ್ಮನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ ಇಲ್ಲಿ ಜನರು ಬೇರೆ ಬೇರೆ ಅಭಿಪ್ರಾಯ ಕೊಡ್ತದೆ ಎಸಿನ ಸೇವೆ ಮಾಡುವಾಗ ಅನೇಕ ಸಮಸ್ಯೆಗಳು ಬರ್ತದೆ ಅನೇಕ ಅಭಿಪ್ರಾಯಗಳು ಬರ್ತದೆ ಇವೆಲ್ಲವನ್ನು ದಾಟಿ ನಾವು ಸೇವೆಯನ್ನು ಮಾಡಬೇಕಾಗಿದೆ ಮುಂದೆ ನೋಡುವಾಗ ಸ್ವಾಮಿ ಹೇಳುವಂಥ ಮಾತು ಸ್ವಾಮಿಯವರಿಗೆ ಬೇಕಾಗಿದೆ ಇಲ್ಲಿ ನಮ್ಮ ಜೀವನಕ್ಕೆ ಒಂದು ಉದ್ದೇಶವಿದೆ ನಾವು ಯೇ ಸ್ವಾಮಿಗೆ ಸಂಬಂಧಪಟ್ಟವರು ನಾವು ಸೈತನಿಗೆ ಸಂಬಂಧಪಟ್ಟವರಲ್ಲ ನಾವು ಈ ಲೋಕದಲ್ಲಿ ಸೈತನನ ಕಾರ್ಯವನ್ನು ಮಾಡಲು ಸಂಬಂಧಪಟ್ಟ ಬದಲಾಗಿ ನಾವು ಯೇಸುವಿಗಾಗಿ ಜೀವಿಸಲು ಯೇಸುವಿಗಾಗಿ ಬದುಕಲು ಯೇಸುವಿನಂತೆ ನಾವು ಕಾರ್ಯ ಮಾಡಲು ಕರೆಯಲ್ಪಟ್ಟಿದ್ದೇವೆ ಯೇಸು ಸ್ವಾಮಿ ಮಾತು ನಾನು ಸೈತನನ ಕಾರ್ಯವನ್ನು ಲಯ ಮಾಡೋದಕ್ಕೋಸ್ಕರವಾಗಿ ನಾವು ಬಂದಿದ್ದೇನೆ ಎಲ್ಲೆಲ್ಲಿ ಸೈತನ ಕರೆ ನಡೀತದು ಆ ಕಾರ್ಯವನ್ನು ಯೇಸುಸ್ವಾಮಿ ಲಯ ಮಾಡಲು ಬಂದಿದ್ದಾನೆ ಮುಂದೆ ನೋಡುವಾಗ ಶಿಷ್ಯರು ವಿಧೇಯರಲ್ಲ ಮತ್ತು ಕತ್ತೆಯು ಕೂಡ ವಿಧೇಯತೆಯನ್ನು ನೋಡ್ತೇವೆ ಯಾಕಂದರೆ ನಮ್ಮ ದೇವರು ಸೃಷ್ಟಿಕರ್ತಾರೆ ಎಲ್ಲ ಪ್ರಾಣಿಗಳನ್ನು ಮನುಷ್ಯರನ್ನು ಉಂಟು ಮಾಡಿದ ಆತನು ಏಸು ಆಮೇಲೆ ಕತ್ತೆಯ ಮರೆಯನ್ನು ಶಿಷ್ಯರು ಯೇಸುವಿನ ತಂದರು ಬಟ್ಟೆಗಳನ್ನು ಕತ್ತೆಯ ಮರೆಯ ಮೇಲೆ ಹಾಕಿದರು ಶಿಷ್ಯರು ಯೇಸುವನ್ನು ಕತ್ತೆಯ ಮೇಲೆ ಕೂಡಿಸಿದರು ಅಟಮಾರಿ ಕತ್ತೆಯು ಯೇಸುವಿಗೆ ವಿಧೇಯತೆಯನ್ನು ತೋರಿಸಿದರು ಇದರರ್ಥ ಯೇಸು ಎಂಬ ನಾಮಕ್ಕೆ ಎಲ್ಲರೂ ತಲೆ ತಲೆಬಾಗಬೇಕು ಆತನ ಸೃಷ್ಟಿಕರ್ತನು ಬಿರುಗಾಳಿ ಸಮುದ್ರ ದುರಾತ್ಮಗಳು ಎಲ್ಲವೂ ಕೂಡ ಯೇಸುವಿಗೆ ತಲೆ ಬಾಗಲೇಬೇಕು ಈ ಖರ್ಜೂರ ಗರಿಗಳ ದಿನ ಒಂದು ಪ್ರಶ್ನೆಯನ್ನು ಎಬ್ಬಿಸದೆ ಈತನು ಯಾರು ಅಂದು ಜನರು ಆತನನ್ನು ಅರಿಯಲಿಲ್ಲ ಜನ ಈತನು ನಮ್ಮನ್ನು ರೋಮನರ ಆಧಿಪತ್ಯದ ಬಿಡಿಸಲು ಬಂದಾತನು ಯಾಕೆಂದರೆ ಆಗಿನ ಕಾಲ ಜನರು ಕಷ್ಟದಲ್ಲಿದ್ದರು ತೆರಿಗೆಯ ಕಷ್ಟದಲ್ಲಿದ್ದರು ರೋಮನ್ ಸೈನಿಕರು ಯೋಧರು ಹಿಂಸೆ ಪಡಿಸ್ತಾ ಇದ್ದರು ಆದ್ದರಿಂದ ಯೋಧರು ಎಣಿಸ್ತಾರೆ ಈತ ನಮ್ಮನ್ನು ರೋಮನರ ಆಧಿಪತ್ಯದ ಬಿಡಿಸಲು ಬಂದಾತನು ಆದರೆ ನಿಜವಾಗಿ ನೋಡುವಾಗ ಯೇಸುಸ್ವಾಮಿ ಸಮಾಧಾನದ ರಾಜನು ಯೇಸುಸ್ವಾಮಿ ಶಾಂತಿಯ ರಾಜನು ಆದ್ದರಿಂದ ಆತನು ಕತ್ತೆಯ ಮರಿಯ ಮೇಲೆ ಪ್ರಯಾಣ ಮಾಡಿದ ಯಾಕಂದರೆ ಆಗಿನ ಕಾಲದಲ್ಲಿ ರಾಜರು ಕುದುರೆಯ ಮೇಲೆ ಪ್ರಯಾಣ ಮಾಡಿದರೆ ಯುದ್ಧಕ್ಕೆ ಬರುವ ಸಂಕೇತವಾಗಿತ್ತು ಆದರೆ ಯೇಸು ಕತ್ತೆಯ ಮೇಲೆ ಪ್ರಯಾಣವನ್ನು ಮಾಡಿದ ಯೇಸು ನಮ್ಮನ್ನು ಪಾಪದಿಂದ ಶಾಪದಿಂದ ಬಿಡಿಸಲು ಬಂದಾತನು ಯೋಹಾನ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರೋದಿಲ್ಲ ನಾನಾದರೂ ಅವುಗಳಿಗೆ ಜೀವ ಇರಬೇಕಂತಲೂ ಅದು ಸಮೃದ್ಧಿ ಇರಬೇಕೆಂತಲೂ ಬಂದೆ ಈ ಲೋಕದಲ್ಲಿ ಸೈತನನ ಕಾರ್ಯ ನಡೀತಾ ಇದೆ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಭೆಗಳಲ್ಲಿ ಸೈತನನ ಕಾರ್ಯ ನಡೀತಾ ಇದೆ ಸಭೆಯನ್ನು ಹೊಡೆಯುವಂಥ ಕುಟುಂಬವನ್ನು ಒಡೆಯುವಂಥ ಕಾರ್ಯವನ್ನು ಆತನ ಮಾಡ್ತಾ ಇದ್ದಾನೆ ಆದ್ದರಿಂದ ಸ್ವಾಮಿ ಹೇಳುವಂಥ ಮಾತು ನಾನು ಸೈತನ ಕಾರ್ಯವನ್ನು ಲಾಯ ಮಾಡಿದಕ್ಕೋಸ್ಕರವಾಗಿ ಬಂದಿದ್ದೇನೆ ಎಂಬುದಾಗಿ ನಾನು ಮೆಸ್ಸಿಯನು ನಿಮ್ಮನ್ನು ನಿತ್ಯ ಮರಣದಿಂದ ಬಿಡಿಸಲು ಬಂದಾತನು ಎಂಬುದಾಗಿ ಒಂದನೇ ಪೇತ್ರ ಐದು ಎಂಟರಲ್ಲಿ ಬೆರ ಮಾತು ನಾ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಮರಣವನ್ನು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಆತನು ಶಾಂತಿಯ ರಾಜನು ಆತನು ಸಮಾಧಾನದ ರಾಜನು ಜನರ ಬಟ್ಟೆಗಳನ್ನು ಆಸಿದರು ಖರ್ಜೂರದ ಗರಿಗಳನ್ನು ಆಸಿದರು ಆದರೆ ಅವರು ಯೇಸುವನ್ನು ಯಾರು ಎಂಬುದಾಗಿ ಅರಿಯಲಿಲ್ಲ ಈ ಖರ್ಜೂರ ಗರಿಗಳ ದಿನ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲು ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ ಅಂದರೆ ಸಾವಿರಾರು ಜನರು ಯೇಸುವರ ಪ್ರಯಾಣವನ್ನು ನೋಡಿದರು ಸಂತೋಷಪಟ್ಟರು ಹೊಸನ್ನ ಎಂಬುದಾಗಿ ಕೂಗಿದರು ಹೊಸನ್ನೆಂಬುದಾಗಿ ನೋಡುವಾಗ ನಮ್ಮನ್ನು ರಕ್ಷಿಸು ನಮ್ಮನ್ನು ರೋಮನರ ದಬ್ಬಾಳಿಕೆಯಿಂದ ರಕ್ಷಿಸು ಅವರ ಹಿಂಸೆಯಿಂದ ರಕ್ಷಿಸು ಅವರ ಬಲಾತ್ಕಾರ ರಕ್ಷಿಸು ಎಂಬುದಾಗಿ ಅವರು ಕೂಗಿದರು ಆದರೆ ನಿಜವಾಗಿ ನೋಡುವಾಗ ಸ್ವಾಮಿ ಬಂದ ಉದ್ದೇಶ ನಮ್ಮನ್ನು ಪಾಪದ ಶಾಪದ ಬಂಧನದಿಂದ ಬೆಳೆಸಲು ಬಂದಾತನು ನಮಗೆ ಸೌಖ್ಯವನ್ನು ಕೊಡಲು ಬಂದಾತನು ಮರಣದ ಕಂಬವನ್ನು ಏರಲು ಬಂದಾತನು ನಮಗೆ ಗುಣವಾಗಲು ಆತನು ಸೌಖ್ಯ ನೀಡಲು ಬಂದ ಆತನು ಆದ್ದರಿಂದ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಎರಡು ಸಾವಿರ ವರ್ಷಗಳ ಹಿಂದೆ ಜನರು ವಸನ್ನ ಎಂಬುದಾಗಿ ಕೂಗಿದರು ಆದರೆ ಬಹಳ ದುಃಖಕರವಾದ ವಿಷಯವೇನೆಂದರೆ ಆ ಜನರು ಯೇಸುವನ್ನು ಯಾರು ಎಂಬುದಾಗಿ ಅರಿಯಲಿಲ್ಲ ಇಂದು ನಾವು ನೋಡುವಾಗ ಅನೇಕ ವರ್ಷ ಕ್ರೈಸ್ತನಾಗಿ ಜೀವನ ಮಾಡ್ತಾ ಇದ್ದೇವೆ ಸಮಾಧನೆಗಳನ್ನ ಭಾಗವಹಿಸ್ತಾ ಇದ್ದೇವೆ ಬೇರೆ ಬೇರೆ ಪ್ರಸಂಗಗಳ ಮೂಲಕವೂ ದೇವರ ವಾಕ್ಯದ ಸಂದೇಶವನ್ನು ಕೇಳುತ್ತೇವೆ ಯೇಸು ಯಾರು ಎಂಬುದಾಗಿ ನಮಗೆ ಗೊತ್ತಿದ್ದೇವೆ ಆದರೆ ನಾವು ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಲ್ಲಿ ಅನೇಕ ಸಾರಿ ನಮ್ಮ ಪಾಪಗಳಿಂದ ಏಸುವನ್ನು ಪದೇ ಪದೇ ನಾವು ಕ್ರೂಜಿಗೆ ಹಾಕುತ್ತಾ ಇದ್ದೇವೆ ಅಂದರೆ ರೋಮನ್ ಸೈನಿಕರು ಏಸುವನ್ನು ಕ್ರೂಜಿಗೆ ಹಾಕಿದ್ರೆ ಎಂಬುದಾಗಿ ನಾವು ಹೇಳ್ತೇವೆ ಆದರೆ ಇಂದು ನಮ್ಮ ಪಾಪದ ಜೀವಿತದ ಮೂಲಕವಾಗಿ ನಮ್ಮ ಕೆಟ್ಟ ನುಡಿ ನಡೆಗಳ ಮೂಲಕವಾಗಿ ಯೇಸುವನ್ನು ಪದೇ ಪದೇ ನಾವು ಕ್ರೂಜಿಗೆ ಹಾಕ್ತಾ ಇದ್ದೇವೆ ಕರ್ತನಲ್ಲಿ ಪ್ರಿಯರೇ ಈ ಖರ್ಜೂರ ಗರಿಗಳ ದಿನ ಒಂದು ವಿಶೇಷವಾದ ಕರೆಯನ್ನು ನಮಗೆ ಕೊಡುವಂಥದ್ದಾಗಿದೆ ಹೊಸನ್ನ ರಕ್ಷಿಸು ಯಾವುದರಿಂದ ಪಾಪದಿಂದ ನಿತ್ಯ ಮರಣದಿಂದ ಯೇಸುಸ್ವಾಮಿ ನಮ್ಮ ರಕ್ಷಿಸ್ತಾನೆ ಎರಡು ಸಾವಿರ ವರ್ಷಗಳ ಹಿಂದೆ ಆತನ ಕ್ರೂಜೆಯ ಮೇಲೆ ರಕ್ತವನ್ನು ಸುರಿಸಿದ್ದಾನೆ ಆದ್ದರಿಂದ ನಾವು ಆತನ ಕ್ರೂಜೆಯ ಬಳಿಗೆ ಬರುವಾಗ ನಾನು ಪಾಪವನ್ನು ಮಾಡಿದ್ದೇನೆ ನನ್ನನ್ನು ಕ್ಷಮಿಸು ನಿನಗೆ ವಿರೋಧವಾಗಿ ತಪ್ಪುಗಳನ್ನು ಮಾಡಿದ್ದೇನೆ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಆತನನ್ನು ಅಂಗೀಕರಿಸುವಾಗ ಆತನು ಖಂಡಿತವಾಗಿ ಬರುತ್ತಾನೆ ಎರಡು ಸಾವಿರ ವರ್ಷಗಳಿಂದ ಆತನ ಕತ್ತೆಯ ಮೇಲೆ ಪ್ರಯಾಣವನ್ನು ಮಾಡಿದ ಎಂದು ಕಣ್ಣೀರಿನಿಂದ ದುಃಖದಿಂದ ನೀನು ಕ್ರೂಜೆಯ ಬಳಿಗೆ ಆತನ ಬಳಿಗೆ ಬರುವಾಗ ಆತ ನಿನ್ನ ಹೃದಯದಲ್ಲಿ ಪ್ರಯಾಣ ಮಾಡಲು ಸಿದ್ಧನಾಗಿದ್ದಾನೆ ಶಾಂತಿಯನ್ನು ಕೊಡುತ್ತೇನೆ ಸಮಾಧಾನ ಕೊಡುತ್ತೇನೆ ಅನೇಕ ಕುಟುಂಬಗಳಲ್ಲಿ ಶಾಂತಿ ಇಲ್ಲ ಇನ್ನು ಅನೇಕ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ ಇನ್ನು ಅನೇಕ ಕುಟುಂಬಗಳಲ್ಲಿ ಆಶೀರ್ವಾದವಿಲ್ಲ ಯಾಕಂದರೆ ಅಲ್ಲಿ ಏಸು ಇಲ್ಲ ಒಬ್ಬ ಸಂಗೀತಗಾರ ಹೇಳ್ತಾರೆ ಏಸು ಇದ್ದ ಮನೆಯಲ್ಲಿ ಎಷ್ಟು ಸಂತೋಷ ಎಷ್ಟು ಸಮಾಧಾನ ಅನೇಕ ಮನೆಗಳಲ್ಲಿ ಪ್ರಾರ್ಥನೆ ಇಲ್ಲ ಪ್ರೇರಣೆ ಆದ್ದರಿಂದ ಏಸು ಇಲ್ಲ ಎಂದು ನಮ್ಮ ಮಕ್ಕಳು ನಾವು ನಮ್ಮ ಕುಟುಂಬ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು ಈ ಶ್ರಮ ಧ್ಯಾನಗಳು ವಿಶೇಷವಾದ ಪುಣ್ಯದ ದಿನಗಳಾಗಿದೆ ಈ ನಲವತ್ತು ದಿನಗಳ ಧ್ಯಾನಗಳು ನಮ್ಮನ್ನು ಯೇಸುವಿನ ಬಳಿಗೆ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ ಅದನ್ನು ನಾವಿಂದು ಆಲೋಚನೆ ಮಾಡೋಣ ಈ ಖರ್ಜೂರ ಗರಿಗಳ ದಿನದ ನಾವೇನು ಮಾಡ್ತಾ ಇದ್ದೇವೆ ಎರಡು ಸಾವಿರ ವರ್ಷಗಳ ಹಿಂದೆ ಕುರೇನ್ಯದ ಜೀವನನು ಯೇಸುವಿಗೆ ಕ್ರೂಜೆ ಹೇರಲು ಸಹಾಯ ಮಾಡಿದ ಆತನಂತೆ ನೀವು ಆಗ್ತೀರ ರೋಮನ್ ಶತಾಧಿಪತಿ ಈ ಸಾಕ್ಷಿ ಕೊಡ್ತಾನೆ ಈತನೇ ದೇವ ನೀವು ಸಾಕ್ಷಿ ಕೊಡ್ತೀರ ಕಳ್ಳ ನಿಲ್ತಾನೆ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೋ ಎಂಬುದಾಗಿ ಮರಿಯಲು ಮತ್ತು ಇತರ ಸ್ತ್ರೀಯರು ಯೇಸುವಿನ ಪೂಜೆಯ ಬಳಿಗೆ ಬರುತ್ತಾರೆ ಈ ಖರ್ಜೂರ ಗಡಿಗಳ ದಿನದಂದು ಯೇಸು ನಮ್ಮಿಂದ ವಿದೇತೆಯನ್ನು ಶಾಂತಿಯನ್ನು ಸಮಾಧಾನವನ್ನು ಬಯಸ್ತಾನೆ ಆತನ ಬಳಿಗೆ ಬರೋಣ ಶಾಂತಿಯನ್ನು ಹೊಂದೋಣ ಸಮಾಧಾನವನ್ನು ಹೊಂದಣ ದೇವರು ನಿಮ್ಮನ್ನು ಕೂಡ ಆಶೀರ್ವಸಲಿ ಪ್ರಾರ್ಥನೆ ಮಾಡೋಣ ಯಶಸ್ವಿ ಎರಡು ಸಾವಿರ ವರ್ಷಗಳ ಹಿಂದೆ ನಮಗೋಸ್ಕರವಾಗಿ ಖರ್ಜೂರ ಗರಿಗಳ ಪ್ರಯಾಣವನ್ನು ಮಾಡಿ ನಿನ್ನ ವಿಶೇಷವಾದ ಪ್ರಯಾಣಕ್ಕಾಗಿ ನಿನ್ನ ಕ್ರೂಜೆಯ ಬಲಿದಾನಕ್ಕಾಗಿ ಸ್ತೋತ್ರ ಯಶಸ್ವಿ ನೀನು ನಮ್ಮ ಮನೆಯಲ್ಲಿ ಬಾ ಮನದಲ್ಲಿ ಬಾ ಕುಟುಂಬದಲ್ಲಿ ಬಾ ನಿನ್ನ ನಮ್ಮ ಮೆಸ್ಸಿಯನ್ನು ನಮ್ಮ ಸ್ವಂತ ರಕ್ಷಕನು ನಮ್ಮ ಹೃದಯ ರಾಜ ಅಂಗೀಕರಿಸುತ್ತೇವೆ ಅಂಗೀಕರಿಸ್ತೇವೆ ನಿನಗಾಗಿ ಜೀವಿಸಲು ನಿನಗಾಗಿ ಬದುಕಲು ನಮಗೆ ಸಹಾಯ ಮಾಡು ಆಮೇನು